ಕರಾವಳಿಯಲ್ಲಿ ನವರಾತ್ರಿಯ ಆಚರಣೆಯಿಂದ ತಕ್ಷಣ ನೆನಪಾಗುವುದು ಹುಲಿವೇಷ. ಇಂತಹ ಹುಲಿವೇಷದ ಹೆಜ್ಜೆ ಸಪ್ಪಳ ವಿಶೇಷವಾಗಿ ಕೇಳಿಸಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಪ್ರತಿ ವರ್ಷದಂತಲ್ಲದೆ ಈ ಬಾರಿ ನವರಾತ್ರಿಯ ಪ್ರಯುಕ್ತ ನೂರಾರು ಹುಲಿಗಳು ಒಂದೇ ದಿನ ನಾಡಿಗೆ ಬಂದಿದ್ದವು. ಮಕ್ಕಳು ಹಿರಿಯರು ಎನ್ನದೇ ನೂರಕ್ಕೂ ಹೆಚ್ಚು ಹುಲಿ ವೇಷಧಾರಿಗಳು ಧರ್ಮಸ್ಥಳದ ಅಮೃತವರ್ಷಿಣಿ ಸಮೀಪ ತಮ್ಮ ಹುಲಿ ಕುಣಿತದ ಕೌಶಲ್ಯ ಪ್ರದರ್ಶಿಸಿದರು. ಪಿಲಿನಲಿಕೆ ಪ್ರತಿಷ್ಠಾನ ಮತ್ತು ಧರ್ಮಸ್ಥಳದ ವತಿಯಿಂದ ನಡೆದ ಈ ವಿಶೇಷ ಹುಲಿಕುಣಿತ ಪ್ರದರ್ಶನ ನೋಡಲು ಸಾವಿರಾರು ಜನ ಆಗಮಿಸಿದ್ದರು. ಮಾನವ ಸಮುದಾಯಕ್ಕೆ ಹುಲಿ ಮತ್ತು ಇತರ ವನ್ಯಜೀವಿಗಳ ಅವಶ್ಯಕತೆ ಎಷ್ಟಿದೆ ಎಂಬುದರ ಬಗ್ಗೆ ಈ ಸಂದರ್ಭದಲ್ಲಿ ಮಾಹಿತಿ ನೀಡಲಾಯಿತು. ಇದರ ಜೊತೆಗೆ ಎಸ್ಡಿಎಂ ಕಲಾಕೇಂದ್ರ ಹಾಗೂ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ವನ್ಯಜೀವಿ ಸಂರಕ್ಷಣೆಯ ಕುರಿತು ಕಿರುನಾಟಕ ಪ್ರದರ್ಶಿಸಿದರು. ವಿವಿಧ ವನ್ಯಜೀವಿಗಳು ತಮ್ಮ ಅಳಲು ತೋಡಿಕೊಂಡ ರೀತಿ ಜನರ ಮನ ಮುಟ್ಟಿತ್ತು. ಮಾನವರಿಂದ ಪ್ರಾಣಿಗಳಿಗೆ ಆಗುತ್ತಿರುವ ತೊಂದರೆ, ವಾಸಸ್ಥಳಗಳ ಅತಿಕ್ರಮಣವನ್ನು ಪ್ರಾಣಿಗಳ ವೇಷತೊಟ್ಟ ಮಕ್ಕಳು ಎಳೆ ಎಳೆಯಾಗಿ ವಿವರಿಸಿದರು. ದೇವರ ಹರಕೆ ತೀರಿಸುವ ಸಲುವಾಗಿ ಹುಲಿವೇಷ ತೊಡುವುದು ವಾಡಿಕೆ. ಹೀಗೆ ಹುಲಿವೇಷದ ಸಂಭ್ರಮದ ಜೊತೆಗೆ ವನ್ಯ ಪರಿಸರ ಸಂರಕ್ಷಣೆಯ ಮನವಿಯು ಜನರಿಗೆ ಅರಿವು ಮೂಡಿಸಿದ್ದು ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಕುಟುಂಬ ವರ್ಗ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ, ಕಾಂಗ್ರೆಸ್ ಯುವ ನಾಯಕ ಮಿಥುನ್ ರಾಯ್ ಮತ್ತಿತರರು ಭಾಗವಹಿಸಿದರು. ಕ್ಯಾಮರಾ ಪರ್ಸನ್ ಗಣಪತಿ ದಿವಾಣ ಜೊತೆ ಪ್ರಜ್ವಲ್ ನಮ್ಮೂರ ವಾರ್ತೆ.